ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಪನ್ನೀರ್ ಬೋಂಡ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದು ಸಾಯಂಕಾಲ ಟೀ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಈ ರೀತಿ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಮಸಾಲೆ ಕಲಸ್ಕೊಳ್ಳೋಣ. ಕಾರ್ನ್ ಫ್ಲವರು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕಬೇಕು, ಸ್ವಲ್ಪ ಎಣ್ಣೆ, ಕರಿಬೇವು, ಮೆಣಸಿನ್ಕಾಯಿ, ಅರ್ಧ ನಿಂಬೆಹಣ್ಣು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಕಲಸ್ಕೊಳ್ಬೇಕು. ನೋಡಿ, ಈ ರೀತಿ ಇರಬೇಕು, ಇಷ್ಟು ಥಿಕ್ನೆಸ್ ಇರಬೇಕು. ಈಗ ಇದಕ್ಕೆ ಪನ್ನೀರು ಸೇರಿಸ್ತೀನಿ. ಈಗ ಇದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ, ನೋಡಿ ಈ ರೀತಿ ಡಿಪ್ ಮಾಡಬೇಕು. ಈಗ ಡೀಪ್ ಫ್ರೈಗೆ ಎಣ್ಣೆ ಇಡೋಣ. ನೋಡಿ, ಎಣ್ಣೆ ಕಾದಿದೆ. ನೀರು ಚೆನ್ನಾಗಿ ಡಿಪ್ ಮಾಡಿ ಹಾಕಬೇಕು. ನೋಡಿ, ಈ ರೀತಿ ಫ್ರೈ ಆಗಬೇಕು. ಇದಾಗಿದೆ, ಈಗ ಇದನ್ನು ತೆಗಿತೀನಿ. ಈಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ. ನೋಡಿ, ಬೋಂಡ ರೆಡಿಯಾಗಿದೆ. ನೋಡಿ, ತುಂಬ ರುಚಿಕರವಾದ ಪನ್ನೀರ್ ಬೋಂಡ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ, ಮತ್ತು ಸಾಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಇದು ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿ ಪನ್ನೀರೆಲ್ಲನೂ ನೀಟಾಗಿ ಬೆಂದಿದೆ. ಇದು ಮಕ್ಕಳಿಂದ ದೊಡ್ಡವರು ಎಲ್ಲರೂ ತಿನ್ಬೋದು. ನೋಡಿ, ಸಂಜೆ ಟೀ ಟೈಮ್ಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.